ನಾರಾಯಣ ಸ್ವಾಮಿ ಅಂತ ನಾವು ಮಹೇಂದ್ರ ಕಂಪನಿಯಿಂದ ಎಂಪ್ಲಾಯ್ 8 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ನಾವು ಫಸ್ಟ್ ಶಿಫ್ಟ್ ಅಲ್ಲಿ ಇರೋದು. ಈ ವಿಷಯ ಗೊತ್ತಾಯ್ತು ನಮ್ಗೆ. ಸೆಕೆಂಡ್ ಶಿಫ್ಟ್ ಅಲ್ಲಿ ಬರೋ ಕ್ಯಾಬ್ಗಳು ಕ್ಯಾಬಲ್ಲಿ ಮುಗಿಸ್ಬಿಟ್ಟು ರೋಡ್ಗಳು ಗಲಾಟೆ ಮಾಡ್ತಾ ಇದ್ದಾರೆ ಅಂತ. ನಾವು ಏನು ಡ್ಯೂಟಿ ಟೈಮ್ ಆಯಿತೋ ಅದನ್ನ ಎಂಡ್ ಮಾಡ್ಕೊಂಡು ಹೊರಗಡೆ ಬರೋಷ್ಟು ಒಳಗಡೆ ಫುಲ್ಲು ಎಲ್ಲರೂ ಹೊಡೆದ್ಬಿಟ್ಟು ಕೆಲವ್ರಿಗೆ ರಕ್ತಗಳೆಲ್ಲ ಬಂದಿತ್ತು, ಕೆಲವು ಟಿಚ್ಚಿಂಗ್ಗಳೆಲ್ಲ ಆಗೈತೆ, ಹಾಸ್ಪಿಟ್ಲಲ್ಲೆಲ್ಲ ಅಡ್ಮಿಟ್ ಆಗಿದ್ದಾರೆ. ನಾನು ಇವಾಗ ಒಬ್ಬ ಇಬ್ಬರನ್ನ ಆಂಬ್ಯುಲೆನ್ಸ್ ಎಲ್ಲ ಕರ್ಕೊಂಬಂದಿದ್ದೀನಿ, ಅವ್ರ ಟ್ರೀಟ್ಮೆಂಟ್ ನಡೀತಾ ಇದೆ ಒಳಗಡೆ ಎಮ್ಎಲ್ಸಿ. ಅಲ್ಲೇ ಆಗಿರೋ ಪ್ರಕಾರ ಬಂದ್ಬಿಟ್ಟು ನಾವು ಯೂನಿಯನ್ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಇದು ಅಲ್ಲೇ ಆಗಿರೋದು. ಇದು ಮ್ಯಾನೇಜ್ಮೆಂಟ್ ಅವರೇ ಪಕ್ಕ ಮಾಡ್ತಿರೋದು. ನಮ್ಮ ಹತ್ರ ಎಲ್ಲ ಪ್ರೂಫ್ಸು ವೀಡಿಯೋಸ್ ಎಲ್ಲ ಐತೆ, ವೀಡಿಯೋಸ್ನೆಲ್ಲ ಶೇರ್ ಮಾಡ್ತೀರಿ. ಬಂದ್ಬಿಟ್ಟು ಮ್ಯಾನೇಜ್ಮೆಂಟ್ ಅವರೇ ಕೈವಾಡ ಇದೆ, ಮ್ಯಾನೇಜ್ಮೆಂಟಿಂದ ಕೈವಾಡ. ನಾವು ಸರ್ಕಾರಿ ಆಂಬುಲೆನ್ಸ್ ಏನಾಯ್ತೋ ಆ ಆಂಬುಲೆನ್ಸ್ನ ಕರೆಸ್ಕೊಂಡು ಹಾಕೊಂಬಂದಿದ್ದೀರಿ. 1.5 ವಾರ ಆಗಿದೆ ಗಲಾಟೆ ನಡೆದು 1.5 ವಾರ ಆಗಿದೆ. ಆದ್ರೂ ಅವ್ರು ಕೇರ್ ತಗೊಂಡಿಲ್ಲ. ಆಂಬುಲೆನ್ಸ್ ಒಳಗಡೆನೇ ಇದೆ, ಆಂಬುಲೆನ್ಸ್ ಒಳಗಡೆ ಇದೆ. ಆದ್ರೂ ತಗೊಂಬಂದು ನಮ್ಮನ್ನ ಇವನ್ನ ಏನು ಗಾಯಗಳಾಗಿದೆಯಲ್ಲ ಅವ್ರನ್ನ ಹಾಸ್ಪಿಟ್ಲಿಗೆ ಕಳಿಸಿಲ್ಲ. ನಾವು ಗೌರ್ಮೆಂಟ್ದು ವೆಹಿಕಲ್ ಯಾವಾಗ ಬುಕ್ ಮಾಡಿ ಕರೆಸಿದಿರೋ ಅವಾಗ ಬರ್ತಾ ಇದ್ದಾರೆ ಜ್ಞಾಪಕಾರ್ಥಕವಾಗಿ ಹಾಸ್ಪಿಟ್ಲಿಗೆ ಎತ್ಕೊಂಡಾಗ ಅಂತ. ಅದಕ್ಕೆ ಅವರು ಆಂಬುಲೆನ್ಸಿಂದ ಬರ್ದಿರೋ ನಾವು ಸರ್ಕಾರಿ ಆಂಬುಲೆನ್ಸಿಂದ ಕರ್ಕೊಂಬಂದು ಚಿಕಿತ್ಸೆಗೆ ಒಳಪಡ್ತೀವಿ.